Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕ್ಬಿಟ್ಟು ಹೇಗೆ ಮುರುಕು ಮಾಡೋದು, ಬೆಣ್ಣೆ ಹಾಕಿದಲ್ಲ ಎಣ್ಣೆ ಹಾಕ್ಬಿಟ್ಟು ಅಂತ ಹೇಳ್ತೀನಿ. ಅದಕ್ಕೆ ಇವಾಗ ಅಕ್ಕಿ ಹಿಟ್ಟು 1 ಕಪ್ ಬೌಲ್ ಹಾಕ್ಕೊಳ್ಳಿ, 1/2 ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಅದಕ್ಕೇನೆ, ಮತ್ತು 1 ಟೀಸ್ಪೂನು ಬಿಳಿ ಎಳ್ಳು ಹಾಕ್ಕೊಳ್ಳಿ, 1 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ ಅದೇ ಬೌಲ್ಗೆ, ಮತ್ತು 2 ಪೆಪ್ಪರ್ ಪೌಡ್ರು 1 ಟೀಸ್ಪೂನ್ ಹಾಕ್ಕೊಳ್ಳಿ, ಮತ್ತು 2 ಪಿಂಚು ಹಿಂಗ್ ಪೌಡ್ರ್ ಹಾಕ್ಕೊಳ್ಳಿ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮುರುಕು ಅಂದ ತಕ್ಷಣ ಎಲ್ರಿಗೂ ಬೆಣ್ಣೆ ಹಾಕಿದ ಮುರುಕು ಅಂತಲೇ ಮನ್ಸಿಗೆ ಬರೋದು, ಆದರೆ ಇದು ಮಾತ್ರ ತುಂಬ ಚೆನ್ನಾಗಾಗುತ್ತೆ, ನಿಮಗೇನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಈಗ 1 ಕಪ್ಪು ನೀರು ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಅದನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಹಸಿ ಎಣ್ಣೆ 2 ಟೇಬಲ್ ಸ್ಪೂನ್ ಅದಕ್ಕೆ ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನು ಸ್ಟೀರ್ ಮಾಡ್ತಾ ಬನ್ನಿ. ಇವಾಗ ನೋಡಿ ಅದು ಬಿಸಿಯಾಗಿ ಇವಾಗ ಬಾಯ್ಲ್ ಆಗೋಕ್ಕೆ ಶುರು ಆಯಿತು. ನೋಡಿ ಬಾಯ್ಲ್ ಆಗಬೇಕಾದ್ರೆ ನಮ್ದು ಮಿಕ್ಸ್ ಇದೆಯಲ್ಲ, ನಾವು ಬೌಲಲ್ಲಿ ಹಾಕ್ಕೊಂಡಿಟ್ಟಿದ್ದು ಅಕ್ಕಿ ಹಿಟ್ಟಿವೆಲ್ಲ, ಅದನ್ನ ಮೆತ್ತಗದಕ್ಕೆ ಸುರ್ಕೊಳ್ಳಿ. ಒಂದು ಚೂರು ಅದು ಲಂಪ್ಸು ಗುಳ್ಳೆ ಎಲ್ಲ ಆಗಬಾರ್ದು. ಅದು 1 ಕಪ್ ನೀರು ಇದೆಯಲ್ಲ ಅದು ಕರೆಕ್ಟಾಗಿ ಅದಕ್ಕೆ ಸೂಟೇಬಲ್ ಆಗಿ ಮಿಕ್ಸ್ ಆಗಿ ಒಂದು ಡೋ ಚಪಾತಿ ಡೋ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತೆ. ಇವಾಗ ನೋಡಿ ನಾನು ಮುಚ್ಚಿಟ್ಟಿದ್ದೀನಿ, ಇವಾಗ ನಾವು ತೋರಿಸ್ತೀನಿ ನೋಡಿ ಹೇಗಾಗಿದೆ. ನೋಡಿ ಡೋ ಎಷ್ಟು ಸಾಫ್ಟಾಗಿದೆ ನೋಡಿ, ನಾನು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಚಕ್ಲಿ ಡೋ ಹೇಗಾಗಬೇಕೋ ಹಾಗಾಗುತ್ತೆ ಮುರುಕು ಡೋ. ಈಗ ಅದನ್ನು ಎಲ್ಲನೂ ಚೆನ್ನಾಗಿ ಒಂದ್ಸತಿ ನೀಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಮತ್ತು ನಮಗೆಷ್ಟು ಬೇಕು ನಮ್ಮ ಮೋಲ್ಡ್ನಲ್ಲಿ ಆ ಪೋರ್ಷನನ್ನು ತೆಗೆದು ಚೆನ್ನಾಗಿ ಇನ್ಸೈಡ್ ಔಟ್ ಕಲರ್ ಚೇಂಜ್ ಆಗಿ ಬಂದು ಸಾಫ್ಟ್ ಆಗಬೇಕು ಹಾಗೆ ಮಾಡ್ಕೊಂಡು ನೋಡಿ ಶೇಪ್ ತೋರಿಸಿದ್ದೀನಿ. ಇವಾಗ ನಮ್ಮ ಮೋಲ್ಡ್ನ ನಾವು ಗ್ರೀಸ್ ಮಾಡ್ಕೋಬೇಕಾಗತ್ತೆ. ಈಗ ನಾವು ನೀಡ್ ಮಾಡಿಟ್ಟಿದ್ದೀವಲ್ಲ ಆ ಹಿಟ್ಟು ಅದಕ್ಕೆ ಹಾಕ್ಕೊಳ್ಳಿ, ಮೋಲ್ಡ್ಗೆ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಟೈಟ್ ಮಾಡ್ಕೊಳ್ಳಿ ಮೇಲಿನ ಪೋರ್ಷನ್ನ. ಮತ್ತು ನಾನು ಆಲ್ರೆಡಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆನ, ಅದರಲ್ಲಿ ಚೆನ್ನಾಗಿ ಬಿಟ್ಕೊಳ್ಳಿ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ ಚಕ್ಕ ಮುರುಕನ್ನು. ಅದಕ್ಕೇನು ಶೇಪ್ ಬೇಕಂತಿಲ್ಲ, ತುಂಡು ತುಂಡು ಮಾಡ್ಬೋದು. ನಾನು ಒಂದೇ ಸತಿ ತೆಗಿಬೋದಲ್ಲ ಅಂತಂದ್ಬಿಟ್ಟು ಚಕ್ಲಿ ಶೇಪಲ್ಲೇ ಹಾಕ್ಬಿಟ್ಟಿದ್ದೀನಿ, ಆಮೇಲೆ ಪ್ರೆಸ್ ಮಾಡಿಬಿಟ್ಟು ತುಂಡು ಮಾಡಿ ತೋರಿಸ್ಬೋದಲ್ಲ. ಈಗ ನೋಡಿ ಆಯಿತು ಪ್ರೆಸ್ ಮಾಡಿ, ಈಗ ಚೆನ್ನಾಗಿ ಅದನ್ನು ಒಂದ್ಸತಿ ಅದು ಫ್ಲಿಪ್ ಮಾಡ್ಕೊಳ್ಳಿ. ನೋಡಿ ಸಿಝ್ಲಿಂಗ್ ಕಮ್ಮಿ ಆಯಿತು, ಫ್ಲಿಪ್ ಮಾಡಿ ಸೊ ದಟ್ ಈ ಸೈಡ್ ಫ್ಲಿಪ್ ಇದು ಫ್ರೈ ಮಾಡ್ಕೋಬೋದಲ್ಲ. ಈಗ ನೋಡಿ ಅದು ಕಲರ್ ಚೇಂಜ್ ಆಯಿತು. ಈಗ ಇನ್ನೊಂದು ಸತಿ ಫ್ಲಿಪ್ ಮಾಡ್ಕೊಳ್ಳಿ, ಟು ಬಿ ಆನ್ ದ ಸೇಫರ್ ಸೈಡ್, ಪೂರ್ತಿ ಚೆನ್ನಾಗಿ ಫ್ರೈ ಆಗಲಿ ಅಂತ. ಈಗ ನೋಡಿ ಸಿಝ್ಲಿಂಗ್ ಸ್ಟಾಪ್ ಆಗೋ ತನಕ ನೀವು ಅದನ್ನು ಫ್ರೈ ಮಾಡಬೇಕು, ಮತ್ತು ಅದು ಕ್ರಿಸ್ಪಿಯಾಗಿ ಬರಬೇಕು. ಇವಾಗ ನೋಡಿ ಸಿಝ್ಲಿಂಗ್ ಸ್ಟಾಪ್ ಆಯಿತು, ಅದು ಫ್ರೈ ಆಗಿದೆ. ಇವಾಗ ಎಲ್ಲ ಎಣ್ಣೆನೂ ಡ್ರೈನ್ ಮಾಡ್ಕೊಳ್ಳಿ ಸೈಡಿಗೆ ಇಟ್ಬಿಟ್ಟು, ಅದನ್ನು ಕೊಲೆಂಡರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ ಕೆಲವು, ನೋಡಿ ಕಾಣುತ್ತಲ್ಲ ನಿಮಗೆ. ಇವಾಗ ನೋಡಿ ನಾನು ಅದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ನಾವು ನೋಡಿ ಮುರಿದು ತೋರಿಸ್ತಾ ಇದ್ದೀನಿ. ಮುರಿಬೇಕಂತ ಟಚ್ ಮಾಡಬೇಕಂತಿಲ್ಲ, ಅಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿಬಿಟ್ಟಿದೆ, ಯಮ್ಮಿ ನೋಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.